ನಾಳೆಯಿಂದಲ್ಲ ಸ್ಕೂಲು 49 ದಿನಗಳ ಬೇಸಿಗೆ ರಜೆ ಮುಕ್ತಾಯ ಆಗಿದೆ. 2023-24 ಶೈಕ್ಷಣಿಕ ವರ್ಷಕ್ಕೆ ಈಗಾಗಲೇ ಶಾಲೆಗಳು ಶುರುವಾಗ್ತಿವೆ. ನಾಳೆ ಸರ್ಕಾರಿ ಶಾಲೆಗಳು ಅಧಿಕೃತವಾಗಿ ಓಪನ್ ಆಗ್ತಿದ್ದಾವೆ. ಕೆಲವೊಂದಿಷ್ಟು ಪ್ರೈವೇಟ್ ಶಾಲೆಗಳು ಸೋಮವಾರದಿಂದ ಶುರುವಾಗಿದ್ದಾವೆ. ಸೊ ಅಧಿಕೃತವಾಗಿ 31 ತಾರೀಕು ನಾಳೆಯಿಂದ ಆರಂಭ ಆಗ್ತಾ ಇದೆ. ಜೊತೆಗೆ ಇಂಡಕ್ಷನ್ ಕಾರ್ಯಕ್ರಮ ಮತ್ತು ಮಧ್ಯಾಹ್ನದ ಊಟದ ಕೂಡ ಇರಲಿದೆ. ಶಾಲೆಯ ಮೊದಲ ದಿನ ಪ್ರಾರಂಭವಿಸುವ ಮೊದಲ ತರಗತಿಯ ಕೊಠಡಿಗಳು, ಅಡುಗೆ ಪಾತ್ರೆಗಳು, ಆಹಾರ ಧಾನ್ಯಗಳು ಮತ್ತು ನೀರಿನ ಪಂಪ್ಗಳನ್ನು ಸೇರಿದ ಎಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಸ್ವಚ್ಛತಾ ಕಾರ್ಯ ಆಗಿದೆ ಈಗಾಗಲೇ. ಸೊ ಹೆಚ್ಚಿನ ಸರ್ಕಾರಿ ಮತ್ತು ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹಿಂದೆ ಮಧ್ಯಮವಾಗಿತ್ತು. ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ, ಸಮವಸ್ತ್ರ ಈಗಾಗಲೇ ವಿತರಣೆ ಮಾಡಲಾಗಿದೆ. ಸೊ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಸ್ವತಃ ಮಧು ಬಂಗಾರಪ್ಪ ಅವರೇ ಕೆಲವೊಂದಿಷ್ಟು ಶಾಲೆಗಳಿಗೆ ಹೋಗ್ತಾ ಇದಾರೆ ಅನ್ನೋ ಮಾಹಿತಿ. ಸೊ ಮಧು ಬಂಗಾರಪ್ಪ ಅವರು ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಸ್ಕೂಲು 49 ದಿನ. ಅಲ್ಲ, ಜೂನ್ 1 ತಾರೀಕು ಓಕೆ, ಜೂನ್ 31 ಹೆಂಗೆ ಅಂತ ಒಂದಷ್ಟು ಮಕ್ಕಳಿಗೆ ಒಪ್ಕೊಳಕ್ ಆಗಲ್ಲ. ಮೇ 31 ಜೂನ್ 1 ತಾರೀಕು ಓಕೆ, ಮೇ 31 ಯಾಕೆ ಅಂತ ಇನ್ನೊಂದಷ್ಟು ಮಕ್ಕಳುಗಳಿಗೆ ಸೋಮವಾರ ಲೆಕ್ಕ. ನೆಕ್ಸ್ಟ್ ಸೋಮವಾರಕ್ಕೆ 31 ಕಾರ ಮಾಡ್ಲಿ, 1 ತಾರೀಕು ಮಾಡ್ಲಿ, ಮಂಗಳವಾರ ಬುಧವಾರ ಅಲ್ಲ, ಹೋಗದೆ ಸೋಮವಾರ ದಿನ ಅಂತಾರೆ. ಬಟ್ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಮೊದಲನೇ ದಿನ ಮಕ್ಕಳಿಗೆ ಊಟದ ಜೊತೆ ಸಿಹಿ ಕೊಡ್ಬೇಕು, ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಸ್ಕೂಲ್ಗೆ, ಎಲ್ಲ ನೀಟಾಗಿ ಸ್ವಚ್ಛತಾ ಕಾರ್ಯಗಳಾಗಬೇಕು ಅಂತೆಲ್ಲ ಹೇಳಿದಾರೆ. ನೋಡ್ಬೇಕು ಹೆಂಗಿರುತ್ತೆ ಎಂಟ್ರಿ ಮಕ್ಕಳು. ಚೆನ್ನಾಗಿರುತ್ತೆ ಕಮನ್ ಆಗಿ, ನಾವು ಓದ್ಬೇಕಾದ್ರೆ ಹಂಗೆ ಇರ್ತಿತ್ತೆ. ನಾವು ಹಂಗೆ ಓದ್ಬೇಕಾದ್ರೆ ಇನ್ನೊಂದು 2 ದಿನ ರಜೆ ಮುಗಿಸ್ಕೊಂಡು ಹೋಗೋಣ, ಒಂದೆರಡು ದಿನ ಬಿಟ್ಟು ಹೋಗೋದು ಆ ಥರ. ಸೊ ಈಗಲೂ ಹಂಗೆ ಇರುತ್ತೆ ಕಾಮನ್ ಆಗಿ. ಪ್ರೈವೇಟ್ ಸ್ಕೂಲ್ ಶುರುವಾಗಿದೆ ಕೆಲವೊಂದಿಷ್ಟು, ಆಮೇಲೆ ಮಳೆ ಬರ್ತಾ ಇದೆ ತುಂಬ ಕಡೆ ಜಾಸ್ತಿ. ಸೊ ಕೇರ್ಫುಲ್ ಆಗಿರ್ಬೇಕು ಹಳ್ಳಿಗಳ ಕಡೆ ಸ್ಪೆಷಲಿ.